ಎಲ್ಲ ಆತ್ಮೀಯ ಕನ್ನಡಿಗರಿಗೂ ನಮ್ಮ ಕೆಂಗಲ್ ಹನುಮಂತಯ್ಯನವರ ಮನೆಗೆ ಆತ್ಮೀಯವಾದ ಸ್ವಾಗತ. ಸ್ನೇಹಿತರೆ ನಮಸ್ತೆ, ಶುಭೋದಯದ ಕಲಾ ಮಾಧ್ಯಮ ನಾನು ನಿಮ್ಮೆಲ್ಲರ ಆತ್ಮೀಯ ಪರಂ. ಏನು ಪರಂ, ಕೆಂಗಲ್ ಹನುಮಂತಯ್ಯನವ್ರ ಹತ್ರ ಮನೆ ಹತ್ರ ಬಂದಿದೆಯಲ್ಲ, ಏನು ವಿಷಯ ಅಂತ ಕೇಳ್ಬೋದು? ಏನು ಸ್ನೇಹಿತರೆ, ಹೆಂಗೆ ಕೇಳ್ತೀರಿ? ಕನ್ನಡಿಗರಾಗಿ ನಾವು ಕೆಂಗಲ್ ಹನುಮಂತಯ್ಯನವ್ರನ್ನ ಸದಾ ನೆನೆಸ್ಕೊಳ್ಬೇಕಾಗಿರೋದು ಬಹಳನೇ ಉತ್ತಮವಾದ, ಬಹಳನೇ ಒಂದು ಪ್ರಾತಸ್ಮರಣೀಯವಾದಂಥ ಒಂದು ಕೆಲಸ. ಕೆಂಗಲ್ ಹನುಮಂತಯ್ಯನವರ ಮನೆ ಇದು, ಈಗ ನೀವು ನೋಡ್ತಿರೋಂಥ ಮನೆ ಇದು ಎಲ್ಲಿದೆ? ಭಾಳ ಜನ ಗೊತ್ತಿರುತ್ತೆ, ಸದಾಶಿವನಗರದಲ್ಲಿದೆ. ಸದಾಶಿವನಗರದ ಬಳ್ಳಾರಿ ರಸ್ತೆ ಇದೆ ನೋಡಿ, ನೋಡಿ ನಿಮಗೆ ರೋಡು, ಬಳ್ಳಾರಿ ರೋಡ್ ಇದು ಮೈನ್ ರೋಡು. ಆ ಕಡೆಯಿಂದ ಬಂದರೆ ನಿಮಗೆ ಅಲ್ಲಿ ಕಾವೇರಿ ಜಂಕ್ಷನ್ ಸಿಗುತ್ತೆ, ಕಾವೇರಿ ಥಿಯೇಟ್ರು, ಪೆಟ್ರೋಲ್ ಬಂಕು, ಜಂಕ್ಷನ್ನು. ಅಲ್ಲಿಂದ ಮುಂದೆ ಒಂದು ಚೂರು ಬಂದು ಕೂಡಲೇ ನಿಮಗೆ ರಾಯಲ್ ಎನ್ಫೀಲ್ಡ್ ಶೋರೂಮು, ಇಲ್ಲಿ ಒಂದು ಯಾವುದೋ ಒಂದು ಏನೋ ಇದಿದೆ, ಅದ್ರ ಪಕ್ಕದಲ್ಲೇ ಇದೆ ನಮ್ಮ ಕೆಂಗಲ್ ಹನುಮಂತಯ್ಯನವ್ರ ಮನೆ. ಬಹಳ ಹಳೆಯ ಆ್ಯಂಟಿಕ್ ಮನೆ ನೋಡಿ, ಎಷ್ಟು ಚೆನ್ನಾಗಿದೆ. ಕೆಂಗಲ್ ಕೃಪೆ ಈ ಮನೆ. ಯಾರು ಕೆಂಗಲ್ ಹನುಮಂತಯ್ಯನವರು? ಕರ್ನಾಟಕದ ಎರಡನೇ ಮುಖ್ಯಮಂತ್ರಿಗಳು, ಕರ್ನಾಟಕದ ಎರಡನೇ ಮುಖ್ಯಮಂತ್ರಿಗಳು ನಮ್ಮ ಕೆಂಗಲ್ ಹನುಮಂತಯ್ಯನವರು. ಕರ್ನಾಟಕ ಅಂದ ತಕ್ಷಣ ಕೆಲವರಿಗೆ ಬೇಸರ ಆಗ್ಬೋದು, ಯಾಕಂತಂದರೆ ಆಗ ಕರ್ನಾಟಕಕ್ಕೆ ಕರ್ನಾಟಕ ಅನ್ನುವ ಹೆಸರು ಕೂಡ ಇರಲಿಲ್ಲ, ಮೈಸೂರು ಸಂಸ್ಥಾನ, ಅದು ಮೈಸೂರು ಸ್ಟೇಟ್, ಮೈಸೂರು ರಾಜ್ಯ. ಅಂದರೆ ಏಕೀಕರಣಕ್ಕೆ ಮೊದಲು ಅವರು ಕರ್ನಾಟಕದ ಅಥವಾ ಮೈಸೂರಿನ ಮುಖ್ಯಮಂತ್ರಿ ಆಗಿದ್ದವರು. 1952 1956 ಅವರ ಮುಖ್ಯಮಂತ್ರಿಯ ಅವಧಿ ಇದು, 1952 to 1956. ಕೆಂಗಲ್ ಹನುಮಂತಯ್ಯನವರು ಮಾಡಿದ ಕೆಲಸ ಏನು ಅಂತ ನಾನು ಹೇಳಬೇಕಾಗಿಲ್ಲ, ಎಲ್ಲರಿಗೂ ಗೊತ್ತೇ ಇರುತ್ತೆ. ವಿಧಾನಸೌಧ, ಕನ್ನಡಿಗರ ಹೆಮ್ಮೆಯ ಕಟ್ಟಡ ಅದು ವಿಧಾನಸೌಧ. ಕನ್ನಡಿಗರ ಭವಿಷ್ಯ ನಿರ್ಧಾರ ಆಗುವ ಜಾಗ ಅದು. ನಾವು ಆರಿಸಿ ಕಳಿಸುವ ಎಲ್ಲ ಶಾಸಕರು ಅಲ್ಲಿ ಕೂತು ಚರ್ಚೆ ನಡೆಸಿ ಕನ್ನಡಿಗರ ಸಾಧಕ ಬಾಧಕಗಳನ್ನು ಚರ್ಚಿಸುವ ಕೇಂದ್ರ ನಮ್ಮ ವಿಧಾನಸೌಧ. ರಾಜಕೀಯ ರೀತಿ ನೀತಿಗಳು ತಯಾರಾಗುವ ಕೇಂದ್ರ ನಮ್ಮ ವಿಧಾನಸೌಧ. ಆ ವಿಧಾನಸೌಧ ಕಟ್ಟಡವನ್ನು ಕಟ್ಟಿದವರು ದ ಒನ್ ಆ್ಯಂಡ್ ಓನ್ಲಿ ಕೆಂಗಲ್ ಹನುಮಂತಯ್ಯನವರು. ಎಸ್, ಸತತ 4 ವರ್ಷ ನಡೆದಂಥ ಕಟ್ಟಡದ ಕೆಲಸ ಮುಗಿದು ಅದು ಲೋಕಾರ್ಪಣೆಗೊಂಡಿತು. ಸುಮಾರು 5,000 ಮಂದಿ ಆ ಕಟ್ಟಡ ಕಟ್ಟೋಕ್ಕೆ ಒದ್ದಾಡಿದ್ದಾರೆ. ಮುಖ್ಯವಾಗಿ ಬಹಳ ಗಮನಿಸಬೇಕಾದ ವಿಷಯ ಏನು ಅಂತಂದರೆ, ಆಗಿನ ಕೇಂದ್ರ ಕಾರಾಗೃಹ ಸೆಂಟ್ರಲ್ ಜೈಲ್ನ ಕೈದಿಗಳು ಬಹುತೇಕ ಆ ಕಟ್ಟಡ ಕಾಮಗಾರಿಯಲ್ಲಿ ಭಾಗವಹಿಸಿದ್ರು. ಅದು ನಮ್ಮ ಕೆಂಗಲ್ ಹನುಮಂತಯ್ಯನವರ ಒಂದು ದೂರದೃಷ್ಟಿ. ಅಷ್ಟು ಮಾತ್ರ ಅಲ್ಲ ಸ್ನೇಹಿತರೆ, ಇವತ್ತು ನೋಡಿ ಯಾವುದೋ ಒಂದು ಕಟ್ಟಡ ಕಟ್ಟಬೇಕು ಅಂದರೆ ನಾವು ಯೋಚನೆ ಮಾಡ್ತೀವಿ, ಇಟಾಲಿಯನ್ ಮಾರ್ಬಲ್ ಹಾಕ್ಬಿಡೋಣ, ಇನ್ನೊಂದು ಯಾವುದೋ ಇನ್ನೊಂದು ಹಾಕ್ಬಿಡೋಣ, ಇನ್ನೊಂದು ಬ್ರೆಜಿಲ್ದು ಇನ್ನೊಂದೇನೋ ಹಾಕ್ಬಿಡೋಣ, ಇನ್ನೊಂದೇನೋ ಹಾಕ್ಬಿಡೋಣ, ಈ ಥರ ಬರೀ ನಾವು ವಿದೇಶಿ ವಸ್ತುಗಳನ್ನ ಹುಡುಕ್ತಿರ್ತೀವಿ, ಆ ಗ್ರಾನೈಟ್ ಆಗಿರುತ್ತೆ ಅಂತ. ಆದರೆ ಆ ಇಡೀ ವಿಧಾನಸೌಧ ಕಟ್ಟಡ, ಆ್ಯಂಟಿಕ್ ವಿಧಾನಸೌಧದ ಕಟ್ಟಡ ಅಷ್ಟು ನಿರ್ಮಾಣವಾಗಿರುವುದು ನಮ್ಮ ಕರ್ನಾಟಕದ ಆ ಕಲ್ಲುಗಳನ್ನ ಬಳಸಿ, ದೇಸೀಯ ಕಲ್ಲುಗಳನ್ನ ಬಳಸದೆ ಬೆಂಗಳೂರಿನ ಹತ್ತಿರದ ಮಾಗಡಿ ಹತ್ತಿರ ಕಲ್ಲುಗಳನ್ನ ಬಳಸಿ ತಯಾರಾಗಿರುವಂಥದ್ದು ನಮ್ಮ ವಿಧಾನಸೌಧ ಕಟ್ಟಡ. ವಿಧಾನಸೌಧ ಕಟ್ಟಡ ಕಟ್ಟೋಕ್ಕೆ ಕೆಂಗಲ್ ಹನುಮಂತಯ್ಯನವ್ರಿಗೆ ಪ್ರೇರಣೆ ಆಗಿದ್ದರಿಂದನೂ ಬಹಳ ಒಂದು ಒಳ್ಳೆ ಕಥೆ ಇದೆ. ವಿಧಾನಸೌಧ ಕಟ್ಟಡ ಕಟ್ಟೋಕ್ಕೆ ಮೊದಲು ರಷ್ಯಾದಿಂದ ಒಂದು ನಿಯೋಗ ಬಂದಿರುತ್ತೆ, ಅವ್ರ ಜೊತೆ ಕೆಂಗಲ್ ಹನುಮಂತಯ್ಯನವ್ರು ಮಾತಾಡ್ತಿರ್ಬೇಕಾದ್ರೆ ರಷ್ಯಾ ನಿಯೋಗ ಒಂದು 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 ಮಾತು ಕೇಳ್ಬಿಡುತ್ತೆ, ಭಾಳ ಬೇಸರ ಆಗ್ಬಿಡುತ್ತೆ ಕೆಂಗಲ್ ಹನುಮಂತಯ್ಯನವ್ರಿಗೆ. ಆಗ ಅವರು ನಿರ್ಧಾರ ಮಾಡ್ತಾರೆ, ಇಲ್ಲ ನಮಗೆ ಆದಂಥ ಒಂದು ಸ್ವಂತ ಕಟ್ಟಡ ಇರಬೇಕು, ಅದು ನಮ್ಮ ಕರ್ನಾಟಕದ ಸಂಸ್ಕೃತಿಯನ್ನು ಹೇಳೋ ಆಗಿರಬೇಕು, ಆ ಥರದ್ದು ಒಂದು ಕಟ್ಟಡ ಕಟ್ಟಬೇಕು ಅಂತ ತೀರ್ಮಾನ ಮಾಡ್ತಾರೆ. ಏನು ಮಾತು ಗೊತ್ತಾ, ಆಗಷ್ಟೇ ಸ್ವತಂತ್ರ ಬಂದಿತ್ತು, 1951 1952 ಅಂದರೆ ಆಗಷ್ಟೇ ಸ್ವತಂತ್ರ ಬಂದು 5 ವರ್ಷ ಆಗಿತ್ತು. ನಾವಿನ್ನೂ ಸ್ವತಂತ್ರದ ವ್ಯವಸ್ಥೆ ಹೊಂದ್ಕೋತಾ ಇದ್ವಿ, ನಾವೇ ಆಡಳಿತ ನಡೆಸೋಕ್ಕೆ ಇನ್ನೂ ತಯಾರಾಗ್ತಿದ್ವಿ. ಆ ಕಾಲದಲ್ಲಿ ಬಹುತೇಕ ನಮ್ಮಲ್ಲಿದ್ದದ್ದು ಬ್ರಿಟಿಷ್ ಮಾದರಿಯ ಕಟ್ಟಡಗಳು, ಅಂದರೆ ಬೃಹತ್ ಕಟ್ಟಡಗಳು, ಬ್ರಿಟಿಷ್ ಮಾದರಿಯ ಕಟ್ಟಡಗಳು. ಆಗ ರಷ್ಯಾ ನಿಯೋಗ ಕೇಳ್ಬಿಡುತ್ತೆ, ನಿಮ್ಮಲ್ಲಿ ಸ್ವತಃ ನಿಮ್ಮದೇ ಶೈಲಿಯ ಕಟ್ಟಡಗಳು ಇಲ್ಲವೇ ಅಂತ ಕೇಳ್ಬಿಡ್ತಾರೆ, ಅವ್ರು ಬಹಳನೇ ಬೇಸರ ಆಗುತ್ತೆ. ಆಗ ಅಂದ್ಕೊಂಡಿದ್ದೆ ಆ ವಿಧಾನಸೌಧದ ಕಟ್ಟಡದ ಕಲ್ಪನೆ 1.75 ಕೋಟಿ ರೂಪಾಯಿ, ಅಂದರೆ 2 ಕೋಟಿ ರೂಪಾಯಿ ಅಲ್ಲ, 2 ಕೋಟಿ ರೂಪಾಯಿ ಒಳಗಡೆ ಕಟ್ಟಿ ಮುಗಿಸಿದಂಥ ಕಟ್ಟಡ ವಿಧಾನಸೌಧ. ಅದರ ರೂವಾರಿ, ಅದರ ಹಿಂದಿನ ಶಿಲ್ಪಿ, ಅದರ ಹಿಂದಿನ ಕನಸುಗಾರ ಈ ಮಹಾತ್ಮ ಕೆಂಗಲ್ ಹನುಮಂತಯ್ಯನವರು. ಕೆಂಗಲ್ ಹನುಮಂತಯ್ಯನವ್ರ ಹೆಸರಲ್ಲಿ ಕೆಂಗಲ್ ಇದೆಯಲ್ಲ, ಕೆಂಗಲ್ಲು ಭಾಳ ಜನಕ್ಕೆ ಗೊತ್ತಿರುತ್ತೆ. ಹೌದು, ಕೆಂಗಲ್ ಹನುಮಂತರಾಯನ ದೇವಸ್ಥಾನ ಇಲ್ಲೇ ಇದೆಯಲ್ಲ ನಮ್ಮ ರಾಮನಗರದ ಹತ್ರ, ಮಗ ಬೆಂಗಳೂರಿನ ಮೈಸೂರಿಗೆ ಹೋಗೋ ರಸ್ತೆಯಲ್ಲಿ ಆ ಕೆಂಗಲ್ನವರು ನಮ್ಮ ಕೆಂಗಲ್ ಹನುಮಂತಯ್ಯನವರು. ಹಾಗಾಗಿ ರಾಮನಗರ ಜಿಲ್ಲೆಯವರು ಹೆಮ್ಮೆ ಪಡಿ, ರಾಮನಗರ ಜಿಲ್ಲೆಯವರು ಯಾಕೆ ಸರ್ ಇಡೀ ಕನ್ನಡಿಗರು ಹೆಮ್ಮೆ ಪಡೋಣ, ಇಂಥ ಒಬ್ಬ ಮುಖ್ಯಮಂತ್ರಿ ನಾವು ಪಡೆದಿಲ್ಲ, ಇಂಥ ಒಬ್ಬ ರಾಜಕಾರಣಿ ಪಡೆದಿಲ್ಲ ಅಂತ. ಸೊ ಇವರ ದಾರಿ ಇವತ್ತಿನ ರಾಜಕಾರಣಿಗಳಿಗೆ ಮಾದರಿ ಆಗಲಿ. ಉಳಿದಂತೆ ಈ ಕಡೆ ಹೋದಾಗ ಬಳ್ಳಾರಿ ರಸ್ತೆಯಲ್ಲಿ ಓಡಾದಾಗ ದಯಮಾಡಿ ಈ ಕಡೆ ಒಂದು ಸಲ ನೋಡಿ, ಇಲ್ಲೇ 1,000 ಸಲ ಹೋಗಿರ್ತೀವಿ, ಗಮನಿಸಿರಲ್ಲ, ಭಾಳ ಒಳ್ಳೆ ಮನೆ. ದಯವಿಟ್ಟು ಈ ಕಡೆ ಹೋಗಿ, ಮುಖ್ಯವಾಗಿ ಒಳಗಡೆ ಕೆಂಗಲ್ ಹನುಮಂತಯ್ಯನವರಿದ್ದ ಮನೆಯ ಆ ಇಡೀ ಒಂದು ಪೋರ್ಷನ್ನ ಅವರ ಸ್ಮಾರಕವನ್ನಾಗಿ, ಅವರು ಬಳಸಿದ ವಸ್ತುಗಳನ್ನಿಟ್ಟು, ಅವರ ಹಳೆಯ ಅತ್ಯುತ್ತಮ ಫೋಟೋಗಳನ್ನು ಇಟ್ಟು, ಅವ್ರ ಕೈ ಬರಹ ಇಟ್ಟು ಎಲ್ಲ ಅದ್ಭುತವಾದ ಒಂದು ಮ್ಯೂಸಿಯಂ ಮಾಡಿದ್ದಾರೆ. ಅವರ ಕುಟುಂಬಕ್ಕೆ ಅವರ ಮಗಳು ವಿಜಯಲಕ್ಷ್ಮಿಯವ್ರನ್ನ ಧನ್ಯವಾದ ಹೇಳ್ತೀನಿ. ಸೊ ಇದು ಅದರ ಕಥೆ. ಈ ಕಡೆ ಹೋದಾಗ ದಯಮಾಡಿ ಬನ್ನಿ, ಇದೊಂದು ಸಲ ಭೇಟಿ ಮಾಡಿ.